ನಮ್ಮ ಕುಟುಂಬದ ಸಾವು ಬದುಕಿನ ಪ್ರಶ್ನೆ. ದಯವಿಟ್ಟು ನೀವು ವಿಜಯ್ ಬಗ್ಗೆ ಉದಾಸೀನ ಮಾಡಬೇಡಿ. ಯಾವ ರಹಸ್ಯದ ಬಗ್ಗೆ ಮಾತಾಡ್ತಿದ್ದಾರೆ? ವಿಜಯ್ನ 22 ವರ್ಷ ಈ ಮನೆಯಲ್ಲಿ ಗುಲಾಮನಾಗಿ ಮಾಡಿರೋ ರಹಸ್ಯದ ಬಗ್ಗೆ ಮಾತಾಡ್ತಿದ್ದಾರಾ? ಹಾಗಾದ್ರೆ ಅದೇನಿರಬಹುದು? ಅಮ್ಮ ಏನ್ ಮಾಡ್ತಾ ಇದೀಯಾ? ಕಾಣಿಸ್ತಾ ಇಲ್ವಾ? ಪಾತ್ರೆ ತೊಳಿತಾ ಇದ್ದೀನಿ ಕಾಫಿ ಮಾಡೋದಕ್ಕೆ. ಅಮ್ಮ, ಈ ಒಂದ್ ಕಾಫಿನಲ್ಲಿ ಎಷ್ಟೊಂದ್ ಅರ್ಥಗಳಿದೆ ಅಲ್ವಾ? ಏನಮ್ಮ, ಬೆಳಿಗ್ಗೆ ಬೆಳಿಗ್ಗೆ ತಲೆಯಲ್ಲಿ ಬ್ರಹ್ಮಾಂಡನೇ ಓಡ್ತಾ ಇದೆ. ಮೊದಲು ನಾನ್ ಮಾಡೋ ಕಾಫಿ ಕುಡಿ, ಎಲ್ಲ ಸರಿ ಹೋಗುತ್ತೆ. ಅಮ್ಮ, ಅದ್ ಹಾಗಲ್ಲ. ನಾನ್ ಹೇಳೋದೇನು ಅಂದ್ರೆ, ಈಗ ಕಾಫಿ ಮಾಡೋಕ್ ಬಳಸೋದು ಹಾಲು, ನೀರು, ಕಾಫಿ ಪುಡಿ, ಸಕ್ಕರೆ. ಆದ್ರೆ ಯಾವ್ದ್ಯಾವ್ದನ್ನ ಎಷ್ಟೆಷ್ಟು ಹಾಕ್ಬೇಕೋ ಅಷ್ಟೆಷ್ಟು ಹಾಕಿದ್ರೆ ಮಾತ್ರ ಕಾಫಿ ರುಚಿಯಾಗಿರುತ್ತೆ. ಹಾಗೆ ಎಲ್ಲರ ಬದುಕಲ್ಲೂ ಎಲ್ಲಾ ವಿಷಯದಲ್ಲೂ ಒಂದ್ ಲಿಮಿಟೇಷನ್ಸ್ ಅಂತ ಇರುತ್ತಲ್ವಾ? ಅದನ್ನ ಅರ್ಥ ಮಾಡ್ಕೊಂಡ್ರೆ ನಮ್ ಲೈಫ್ ಕೂಡ ಕಾಫಿ ತರಾನೇ ಚೆನ್ನಾಗಿರುತ್ತೆ ಅಂತ. ಇಲ್ಲ ಶಾಲು, ಒಬ್ಬೊಬ್ಬರ ಜೀವನ ಶೈಲಿ ಒಂದೊಂದ್ ತರ. ಕೆಲವ್ರಿಗೆ ಕಾಫಿನಲ್ಲಿ ಸಕ್ಕರೆ ಜಾಸ್ತಿ ಇಷ್ಟ, ಇನ್ ಕೆಲವ್ರಿಗೆ ಹಾಲು ಜಾಸ್ತಿ ಇಷ್ಟಪಡ್ತಾರೆ. ಕೆಲವರು ಕಾಫಿ ಸ್ಟ್ರಾಂಗ್ ಆಗಿರ್ಬೇಕು ಅಂತ ಇಷ್ಟಪಡ್ತಾರೆ. ಇನ್ ಕೆಲವ್ರಿಗೆ ನೀರ್ ತರ ಕಾಫಿ ಇದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ. ಒಬ್ಬೊಬ್ಬರ ರುಚಿ ಒಂದೊಂದ್ ತರ. ಅದೇನೋ ಹೇಳ್ತಾರಲ್ಲ, ಊಟ ತನ್ನಿಚ್ಛೆಯಂತೆ ಅಂತ. ಆಸೆ, ಬಯಕೆ, ರುಚಿ ಅವ್ರವ್ರ ಅಭಿರುಚಿಗೆ ಸೇರಿದ್ದು ಸರಿ ಕೂಡ. ಹಾಗಾದ್ರೆ ನಾನ್ ಮಾಡ್ತಿರೋದ್ರಲ್ಲಿ ತಪ್ಪಿಲ್ಲ ಅಲ್ವಾ ಅಮ್ಮ? ನೀನೇನ್ ಮಾಡ್ತಿದ್ಯಾ ಶಾಲಿನಿ? ಏನಿಲ್ಲಮ್ಮ, ಅದು ಶಾರ್ವರಿ ಮತ್ತೆ ಅಣ್ಣ ಆದಷ್ಟು ಬೇಗ ಒಂದಾಗ್ಲಿ ಅಂತ ಆಸೆ ಪಡ್ತಾ ಇದ್ದೀನಲ್ಲ, ಅದ್ರಲ್ಲಿನ ತಪ್ಪಿಲ್ಲ ಅಲ್ವಾ ಅಮ್ಮ? ಏನ್ ಹೇಳ್ದ ಶಾಲಿನಿ, ಇನ್ನೊಂದ್ಸಲ ಹೇಳು. ಅದೇ ಅಮ್ಮ, ಶಾರ್ವರಿ ಮತ್ತೆ ಅಣ್ಣ ಗಂಡ ಹೆಂಡತಿ ಆದ್ರೆ ಹೇಗಿರುತ್ತೆ ಅಂತ. ಶಾಲು, ನಿನ್ನ ಪುಟ್ಟ ತಲೆಯಲ್ಲಿ ಇಷ್ಟು ದೊಡ್ಡ ಯೋಚನೆ ಹೇಗೆ ಬಂತು? ಇದು ನನ್ನ ಮನಸ್ಸಿನಲ್ಲೂ ಇತ್ತು. ಅಮ್ಮ, ನೀನೇ ಇದನ್ನೇ ಯೋಚನೆ ಮಾಡ್ತಿದ್ಯಾ? ಹಾ, ಸಾತ್ವಿಕ್ ಶರ್ಮಿಳಾ ಮದ್ವೆಗೆ ಹೋಗಿ ಬಂದಾಗಿಂದ ಪೂರ್ತಿಯಾಗಿ ಚೇಂಜ್ ಆಗಿದ್ದಾನೆ. ಅವ್ನು ಮೊದ್ಲಿನ ಸಾತ್ವಿಕ್ ಅಲ್ವೇ ಅಲ್ಲ. ನಾನು ಅವನ ಹತ್ರ ಮಾತಾಡಿದಾಗ ಏನೋ ಒಂದು ವಿಷಯ ಮುಚ್ಚಿಡ್ತಿದ್ದಾನೆ ಅನಿಸ್ತಾ ಇತ್ತು. ಶಾರ್ವರಿನೂ ಅಷ್ಟೇ ಅಮ್ಮ, ಅವಳು ಮೊದ್ಲಿನ ತರ ಇಲ್ಲ. ಅಣ್ಣನ ಬಗ್ಗೆ ತುಂಬಾ ಕೇರ್ ತಗೋತಾ ಇದ್ದಾಳೆ ಅನಿಸ್ತಿದೆ. ಅಲ್ಲ, ಅಣ್ಣನ್ ಕೈ ಗಾಯ ಆದ್ರೆ ಅದಕ್ಕೆ ಶಾರ್ವರಿ ಯಾಕೆ ಔಷಧಿ ಹಚ್ಚಬೇಕು? ಇದರಿಂದ ನಿನ್ಗೇನ್ ಅನ್ಸುತ್ತೆ? ಅವರಿಬ್ರ ಮಧ್ಯೆ ಪ್ರೀತಿ ಹುಟ್ಟಿದೆ ಅಂತ್ಯಾ? ಇದ್ರೂ ಇರ್ಬೋದು, ಆದ್ರೆ ಹಾವು ಮುಂಗ್ಸಿ ಯಾವತ್ತಾದ್ರೂ ಒಂದಾಗಕ್ಕಾಗತ್ತಾ? ದ್ವೇಷ ಇರೋ ಕಡೆ ಪ್ರೀತಿನೂ ಇರುತ್ತೆ ಅಂತ ಹೇಳ್ತಾರೆ, ಅದು ನಿಜ ತಾನೆ? ಅದೆಲ್ಲ ಪುಸ್ತಕದಲ್ಲಿರ್ಬೋದಮ್ಮ, ಆದ್ರೆ ಅಣ್ಣ ಮತ್ತೆ ಶಾರ್ವರಿ ಲೈಫ್ ಅಲ್ಲಿ ಈ ಪ್ರೀತಿ ಪ್ರೇಮ ಇದೆಲ್ಲ. ನೋಡು ಶಾಲು, ಪರಿಸ್ಥಿತಿ ಎಲ್ಲರನ್ನು ಬದಲಾಯಿಸುತ್ತೆ. ಅದಾಗೆ ಬದಲಾಗೋವರೆಗೂ ಕಾಯ್ಬಾರ್ದಮ್ಮ, ನಾವೇ ಪ್ರಯತ್ನ ಪಟ್ಟು ಆದಷ್ಟು ಬೇಗ ಅವರಿಬ್ರು ಮದ್ವೆ ಆಗೋ ಹಾಗೆ ಮಾಡಿದ್ರೆ ಹೇಗೆ? ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಾಳೆ ನಾನ್ ಮದ್ವೆ ಆಗಿ ಗಂಡನ್ ಮನೆಗೆ ಹೋಗ್ಬಿಟ್ರೆ ನೀನ್ ಒಬ್ಳೆ ಆಗೋಗ್ತೀಯಾ?